ಕೇವಲ ಅಕ್ಕಿನ ಉಪಯೋಗಿಸ್ಕೊಂಡು ಮುರುಕು ರೆಸಿಪಿನ ಶೇರ್ ಮಾಡ್ತಾ ತುಂಬಾ ಗರಿಗರಿಯಾಗಿ ಹಾಗೆ ಅಷ್ಟೇ ರುಚಿಯಾಗಿರುತ್ತೆ ಇದಕ್ಕೆ ನಮಗೆ ಅಕ್ಕಿ ಹಿಟ್ಟು ಕೂಡ ಬೇಕಾಗೋದಿಲ್ಲ ತುಂಬಾ ಸುಲಭವಾಗಿ ಅಕ್ಕಿನ ರುಬ್ಬು ಬಿಟ್ಟು ಈ ರೀತಿ ನಾವು ಮುರುಕು ಅಥವಾ ಚಕ್ಲಿ ಅಥವಾ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ನಾವು ಈ ಸ್ನ್ಯಾಕ್ನ ಮಾಡ್ಕೊಳ್ಬೋದು ತುಂಬಾ ಕಡಿಮೆ ಸಮಯದಲ್ಲಿ ರುಚಿಯಾಗಿ ಆಗುತ್ತೆ ಸೊ ಮತ್ತು ಬನ್ನಿ ಹಾಗಾದರೆ ಲೇಟ್ ಮಾಡ್ತೀರಾ ತುಂಬಾ ಗರಿಗರಿಯಾಗಿರುವಂತಹ ಈ ಮುರುಕು ರೆಸಿಪಿನ ಹೇಗೆ ಮಾಡೋದು ವಿಧಾನ ಏನು ಅಂತ ನೋಡೋಣ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಹಾಗೆಯೇ ಉದ್ದಿನ ಬೇಳೆನ ಉಪಯೋಗಿಸ್ಕೊಂಡು ನಾನು ಮುರುಕು ರೆಸಿಪಿನ ಶೇರ್ ಮಾಡಿದ್ದೀನಿ ಸೊ ಆ ವಿಡಿಯೋಸ್ ಎಲ್ಲಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಒಂದು ಸತಿ ಚೆಕ್ ಮಾಡಿ ನೋಡಿ ಸೊ ಮೊದಲನೇದಾಗಿ ನಾವು ಈ ಮುರುಕು ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಮೊದಲೇ ಅಕ್ಕಿನ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಇಡ್ಲಿ ಅಕ್ಕಿನ ತಗೊಂಡಿದ್ದೀನಿ ಸೊ ನೀವು ಇಲ್ಲಿ ಇಡ್ಲಿ ಅಕ್ಕಿ ಬದಲಾಗಿ ರೇಷನ್ ಅಕ್ಕಿ ಕೂಡ ಉಪಯೋಗಿಸ್ಕೊಳ್ಬೋದು ರೇಷನ್ ಅಕ್ಕಿಗಿಂತ ನಮಗೆ ಈ ರೀತಿ ಇಡ್ಲಿ ಅಕ್ಕಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ಅಕ್ಕಿನ ಚೆನ್ನಾಗಿ ಒಂದೆರಡರಿಂದ ಸತಿ ವಾಶ್ ಮಾಡಿಬಿಟ್ಟು ಈ ರೀತಿ ನಾವು ಅಕ್ಕಿನ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಈ ಅಕ್ಕಿನ ನಾಲ್ಕು ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೀನಿ ಸೊ ನೆನೆದಾದಮೇಲೆ ಚೆನ್ನಾಗಿ ತೊಳೆದು ನೀರೆಲ್ಲ ಬಗ್ಸಿಬಿಟ್ಟು ಇಟ್ಕೊಳ್ಳಿ ಹೀಗೆ ನೆಕ್ಸ್ಟಾಗಿ ಒಂದು ಕಪ್ನಷ್ಟು ಅಕ್ಕಿಗೆ ಕಾಲು ಕಪ್ನಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ಬೇಕಾಗತ್ತೆ ಸೊ ಈ ರೀತಿ ಕಾಲು ಕಪ್ನಷ್ಟು ಉದ್ದಿನ ಬೇಳೆನ ತಗೊಂಡು ಈ ರೀತಿ ಒಂದು ಪ್ಯಾನ್ಗೆ ಹಾಕ್ಕೊಂಡು ಸ್ವಲ್ಪ ಕಡಿಮೆ ಉರಿನಲ್ಲಿ ಮೂರಿಂದ ನಾಲ್ಕು ನಿಮಿಷಗಳ ಕಾಲ ನಾವು ಹುರ್ಕೊಳ್ಬೇಕಾಗತ್ತೆ ಕಡಿಮೆ ಉರಿಯಲ್ಲಿ ಮಾತ್ರ ಕಲ್ಲರ್ ಅನ್ನೋದು ಜಾಸ್ತಿ ಚೇಂಜ್ ಆಗ್ತೀರಾ ಚೆನ್ನಾಗಿ ಗರಿ ಆಗೋ ತನಕ ಫ್ರೈ ಮಾಡಿಕೊಳ್ಬೇಕು ಸೊ ನೋಡಿ ಒಂದು ಮೂರು ನಾಲ್ಕು ನಿಮಿಷ ಆದಮೇಲೆ ಚೆನ್ನಾಗಿ ಫ್ರೀ ಆಗಿರುತ್ತೆ ಸೊ ಹೀಗೆ ಈ ಉದ್ದಿನ ಮೇಲೆನೇ ಇತ್ಕೊಂಡು ಇದಕ್ಕೊಂದು ಪ್ಲೇಟಿಗೆ ಹಾಕಿ ತಣ್ಣಗಾದ ನಂತರ ಈ ಥರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಮತ್ತೀಗಿದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಕಡಲೆ ಪಪ್ಪನ ಹಾಕ್ಕೊಳ್ಳಿ ಹಾಗೇನೇ ಒಂದು ಹತ್ತರಿಂದ ಹನ್ನೆರಡು ಮೆಣಸುಕಾಳನ್ನ ಹಾಕ್ಕೊಳ್ಬೇಕಾಗತ್ತೆ ಸೊ ನಾನಿಲ್ಲಿ ಖಾರಕ್ಕೋಸ್ಕರ ಚಿಲ್ಲಿ ಪೌಡರ್ ಹಾಗೆ ಮೆಣಸಿನಕಾಯಿನ ಉಪಯೋಗಿಸ್ತಾ ಇಲ್ಲ ಜಸ್ಟ್ ನಾನಿಲ್ಲಿ ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಸೊ ಸ್ಪೈಸಿ ಇರೋಲ್ಲ ನಮಗೆ ಚೆನ್ನಾಗಿರುತ್ತೆ ಟೇಸ್ಟು ಸೊ ನಿಮಗೆ ಸ್ಪೈಸಿಯಾಗಿ ಬೇಕು ಅಂತಂದರೆ ಈ ಜಾಗದಲ್ಲಿ ನೀವು ಬೇಕು ಅಂತಂದರೆ ಮೆಣಸಿನಕಾಯಿ ಸಹ ಹಾಕ್ಕೊಳ್ಬೋದು ಅಥವಾ ನೀವು ಚಿಲ್ಲಿ ಪೌಡರ್ ಆದ್ರೂ ಹಿಟ್ಟು ಕಳಿಸಿರುವಾಗ ಹಾಕ್ಕೊಳ್ಬೋದು ಈ ರೀತಿ ಫೈನಾಗಿ ಇದನ್ನ ಪೌಡರ್ ಮಾಡ್ಕೊಳ್ಬಿಟ್ಟು ಈ ರೀತಿ ಒಂದು ಜರಡಿಗೆ ಹಿಟ್ಟನ್ನ ಹಾಕಿ ಚೆನ್ನಾಗಿ ಸಣ್ಣದಾಗಿ ನಾವು ಇದನ್ನ ಜರಡಿ ಮಾಡಿಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಫೈನ್ ಪೌಡರಾಗಿ ಮಾಡ್ಕೊಂಡು ಇದನ್ನು ಪಕ್ಕೀವಿ ಹೀಗೆ ಮತ್ತು ಅದೇ ಮಿಕ್ಸಿ ಜಾರಿಗೆ ನಾವು ಫಸ್ಟ್ ನೆನೆಸಿಟ್ಟಿರೋ ಈ ಅಕ್ಕಿ ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಆದಷ್ಟು ನುಣ್ಣಗೆ ನಾವು ಇದನ್ನ ರುಬ್ಕೊಳ್ಬೇಕಾಗತ್ತೆ ಅಕ್ಕಿನ ರುಬ್ಕೊ ಟೈಮಲ್ಲಿ ಜಾಸ್ತಿ ನೀರನ್ನ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಗಟ್ಟಿಯಾಗಿ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ತುಂಬ ತೆಳವು ಮಾಡಬಾರ್ದು ಸೊ ಈ ರೀತಿ ನೈಸಾಗಿ ನಾವು ಇದನ್ನ ರುಬ್ಕೋಬೇಕು ಚೆನ್ನಾಗಿ ಬರುತ್ತೆ ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಸ್ಮೂತಾಗಿ ನಮಗೆ ಬ್ಯಾಟರ್ ಅನ್ನೋದು ರೆಡಿಯಾಗಿದೆ ಸೊ ಹೀಗೆ ಮತ್ತು ಇದಕ್ಕೆ ಒಂದು ಟೀ ಸ್ಪೂನ್ ತುಂಬ ಬಿಳಿ ಎಳ್ಳು ಅಥವಾ ಕಪ್ಪೆಲು ಕೂಡ ಹಾಕ್ಕೊಳ್ಬೋದು ಮತ್ತು ಇದಕ್ಕೆನೆ ಒಂದು ಕ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಜ್ವೈನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಸೊ ನಿಮಗೆ ಫ್ಲೇವರ್ ಜಾಸ್ತಿ ಇಷ್ಟ ಆಗಲ್ಲ ಅಂದರೆ ಸ್ವಲ್ಪ ಕಡಿಮೆ ಆದರೂ ಹಾಕ್ಕೊಳ್ಬೋದು ಹಾಗೆ ರುಚಿಗೆ ತಗ್ಗಷ್ಟು ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನ್ ಬಟರ್ ಹಾಕೊಳ್ಳಿ ಒಂದು ಅಥವಾ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಟರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ನೀವು ಬಟರ್ ಜಾಗದಲ್ಲಿ ಬಿಸಿ ಎಣ್ಣೆ ಅಥವಾ ತುಪ್ಪ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಅಟ್ಲೀಸ್ಟ್ ನಾವು ಒಂದು ಎಂಟರಿಂದ ಒಂಬತ್ತು ನಿಮಿಷಗಳ ಕಾಲ ನಾವು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನಮಗೆ ಕಲಿಸುವಾಗ ಫಸ್ಟ್ ತೆಲವು ಅನಿಸುತ್ತೆ ಆದ್ರೆ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಂಗೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಸೊ ನೋಡಿ ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ತುಂಬ ಗಟ್ಟಿಯಾಗೋಯ್ತು ಅಂತಂದರೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದೇ ತುಂಬ ಸ್ವಲ್ಪ ಸಾಫ್ಟಾಗೋಯಿತು ತೆಲವಾಗಿ ಹೋಯಿತು ಅಂತಂದರೆ ಒಂಚೂರು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಜಾಸ್ತಿ ತೆಲುವು ಮಾಡಬಾರ್ದು ನಾವು ಅಕ್ಕಿ ಹಿಟ್ಟು ಜಾಸ್ತಿ ಹಾಕ್ಕೊಳ್ಬಾರ್ದು ಸೊ ನೋಡಿ ಈ ರೀತಿ ನಾವು ಹಿಟ್ಟನ್ನ ಕಳಿಸ್ಕೊಳ್ಬೇಕಾಗತ್ತೆ ತುಂಬ ಗಟ್ಟಿ ಇದ್ದರೆ ನಮಗೆ ಮುರುಕು ಕೂಡ ತುಂಬ ಗಟ್ಟಿ ಬಂದುಬಿಡತ್ತೆ ಅದಕ್ಕೋಸ್ಕರ ಸ್ವಲ್ಪ ಸಾಫ್ಟಾಗಿ ಕಳಿಸ್ಕೊಳ್ಬೇಕಾಗತ್ತೆ ಸೊ ಹೀಗೆ ಇದರಲ್ಲಿ ಒಂದು ಮೂರು ಪಾರ್ಟ್ಸ್ಗೆಲ್ಲರಿ ಡಿವೈಡ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ ಸೊ ನಿಮ್ಮ ಮೌಲ್ಡ್ ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದಕ್ಕೆ ಇದನ್ನ ಸಿಲಿಂಡ್ರಿಕಲ್ ಶೇಪ್ಗೆ ಮಾಡ್ಕೊಂಡು ಇಟ್ಕೊಳ್ಳಿ ಸೊ ಇದು ಒಣಗ್ದಂಗೆ ಒಂದು ಪ್ಲೇಟ್ನ ಮುಚ್ಚಿ ಇಟ್ಕೊಳ್ಬೇಕಾಗತ್ತೆ ಈಗ ನೆಕ್ಸ್ಟ್ ಆಗಿ ಮುರುಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮಗೆ ಮುರುಕ್ ಮೌಲ್ಗೆ ಇದು ಈ ರೀತಿ ಒಂದು ಶೇಪ್ಸ್ಗೆ ಇದು ಕೊಟ್ಟಿರ್ತಾರಲ್ವಾ ಸೊ ಅದ್ರಲ್ಲಿ ನಿಮ್ಗೆ ಯಾವ ಶೇಪ್ ಬೇಕೋ ಅದ್ರಲ್ಲಿ ನೀವು ಈ ರೆಸಿಪಿನ ಸ್ನಾಕ್ನ ಮಾಡ್ಕೊಳ್ಬಹುದು ತುಂಬಾ ಸುಲಭವಾಗಿರುತ್ತೆ ಸೊ ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ ದಪ್ಪ ಹೋಲ್ಸ್ ಆದ್ರೆ ನಮಗೆ ಸ್ವಲ್ಪ ಜಾಸ್ತಿ ಹೊತ್ತು ಟೈಮ್ ತಗೊಳ್ಳುತ್ತೆ ಫ್ರೈ ಆಗ್ಲಿಕ್ಕೆ ಸಣ್ಣ ಹೋಲ್ಸ್ ಆದ್ರೆ ಸ್ವಲ್ಪ ಬೇಗನೆ ಫ್ರೈ ಆಗಿಬಿಡುತ್ತೆ ಸೊ ನೋಡಿಕೊಂಡು ನಿಮ್ಗೆ ಯಾವ ಶೇಪಲ್ಲಿ ಇಷ್ಟ ಇದ್ರೆ ಆ ಶೇಪ್ನಲ್ಲಿ ನೀವು ಈ ಸ್ನಾಕ್ನ ಮಾಡ್ಕೊಳ್ಬಹುದು ಸೊ ಈ ರೀತಿ ಆ ಶೇಪ್ ನಾನಿಲ್ಲಿ ಮುರುಕ್ ಶೇಪ್ನ ಎತ್ಕೊಂಡ್ಬಿಟ್ಟು ಈ ರೀತಿ ಮೌಲ್ಗೆ ಹಾಕಿ ಸ್ವಲ್ಪ ಆಯಿಲ್ ಕೂಡ ಗ್ರೀಸ್ ಮಾಡಿ ಮಾಡಿಟ್ಟಿದ್ದೀನಿ ಸೊ ಹೀಗಿದ್ದಕ್ಕೆ ಒಳಗಡೆ ನಾವು ರೆಡಿ ಮಾಡಿಟ್ಟಿರೋ ಈ ಹಿಟ್ನ ಫಿಲ್ ಮಾಡಿಬಿಟ್ಟು ಟೈಟಾಗಿ ಸೀಲ್ ಮಾಡ್ಕೊಂಬಿಡಿ ಹೀಗೆ ರೀತಿ ಒಂದು ಪೇಪರ್ ಮೇಲೆ ಮುರುಕ್ ಶೇಪ್ಗೆ ಇದನ್ನ ಪ್ರೆಸ್ ಮಾಡ್ಕೊಳ್ಳಿ ಆಮೇಲೆ ಎಡ್ಜಸ್ಟ್ ಕೂಡ ನೀಟಾಗಿ ಪ್ರೆಸ್ ಮಾಡ್ಕೊಂಡು ಇಟ್ಕೋಬೇಕು ಸೊ ಈ ಥರ ನೀವು ಆಯಿಲಲ್ಲಿ ಫ್ರೈ ಮಾಡಲಿಕ್ಕೆ ಫಸ್ಟ್ ಬ್ಯಾಚ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿ ಇಟ್ಕೊಳ್ಳಿ ಮೊದಲು ಸೊ ನಾನಿಲ್ಲಿ ಒಂದು ಮೂರನ್ನ ಮಾಡಿ ಇಟ್ಟಿದ್ದೀನಿ ಸೊ ಹೀಗೆ ಒಂದೊಂದಾಗಿ ತಗೊಂಡು ನಾವು ಆಯಿಲ್ಗೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಸೊ ಈ ಥರ ಆಯಿಲ್ ಚೆನ್ನಾಗಿ ಬಿಸಿಯಾಗಿದ್ದ ನಂತರ ಗ್ಯಾಸ್ನ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಒಂದೊಂದಾಗಿ ಆ ಎಣ್ಣೆಗೆ ಹಾಕ್ಕೊಳ್ಳಿ ಒಂದೆರಡು ನಿಮಿಷ ಬಿಟ್ಟು ಆ ನಂತರ ಇದನ್ನ ಮತ್ತಿನ್ನೊಂದು ಕಡೆ ತಿರುಗಿಸ್ಬಿಟ್ಟು ಆ ಕಡೆ ಈ ಕಡೆ ಚೆನ್ನಾಗಿ ಕ್ರಿಸ್ಪಿಯಾಗೋ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಇದು ನಮಗೆ ಜಾಸ್ತಿ ಕಲರ್ ಚೇಂಜ್ ಆಗೋದಿಲ್ಲ ಯಾಕಂದರೆ ನಾವು ಚಿಲ್ಲಿ ಪೌಡರ್ ಸಹ ಏನೂ ಹಾಕಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ನಮಗೆ ಉದ್ದಿನ ಬೆಲೆ ಯಾವ ಕಲರ್ ಇರುತ್ತೆ ಅದೇ ಕಲರ್ಗೆ ನಮಗೆ ಈ ಮುರುಕು ಅನ್ನೋದು ಇರುತ್ತೆ ಸೊ ನೋಡಿಕೊಂಡು ಸ್ವಲ್ಪ ಚೆನ್ನಾಗಿ ಆದಮೇಲೆ ನಾವು ಇದನ್ನ ಎತ್ಕೊಂಬಿಡಬೇಕು ಸೊ ನೋಡಿ ಆಲ್ಮೋಸ್ಟ್ ಅಲ್ಲಿ ಬಬಲ್ಸ್ ಎಲ್ಲ ಕಡಿಮೆ ಹಾಕ್ತಿದೆ ಅನ್ನೋ ಟೈಮ್ಗೆ ಈ ಮುರುಕನ್ನ ಎತ್ಕೊಂಬಿಡಿ ಸೊ ಈ ರೀತಿ ಮುರುಕನ್ನ ಎತ್ಕೊಂಡು ಒಂದೇ ಒಂದು ನಿಮಿಷ ಹಾಗೆ ಇಟ್ಕೊಳ್ಳಿ ಮತ್ತೆ ನಾವು ಈ ಒಂದು ನಿಮಿಷ ಬಿಟ್ಕೊಂಡು ಅನಂತರ ಮತ್ತೆ ಆಯಿಲ್ಗೆ ಹಾಕಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ಥರ ನಾವು ಡಬಲ್ ಫ್ರೈ ಮಾಡೋದ್ರಿಂದ ನಮಗೆ ಎಕ್ಸ್ಟ್ರಾ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅಥವಾ ನಿಮಗೆ ಬೇಡ ಅಂದರೆ ಹಾಗೆ ಡೈರೆಕ್ಟಾಗಿ ಕೂಡ ಎತ್ಕೊಂಡ್ಬಿಡ್ಬೋದು ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎತ್ಕೊಳ್ಳಿ ಸೊ ಇದೇ ವಿಧಾನದಲ್ಲಿ ನೆಕ್ಸ್ಟ್ ಎಲ್ಲ ಕೂಡ ಫ್ರೈ ಮಾಡಿ ತಗೊಳ್ಳಿ ಸೊ ನಾನು ತಗೊಂಡಿರೋ ಕ್ವಾಂಟಿಟಿಗೆ ನನಗಿಲ್ಲಿ ಒಂದು ಹನ್ನೆರಡು ಮುರುಕ್ ಆಗುತ್ತೆ ಸೊ ಈ ಥರ ನೀವು ಬೇಕಾದರೆ ಮಾಡ್ಕೊಳ್ಬೋದು ಸೊ ನೋಡಿ ಈ ರೀತಿ ಸೌಟ್ ಮೇಲೆ ನಾವು ಈ ಮುರುಕ್ ಶೇಪ್ ಇದ್ದನ್ನ ಪ್ರೆಸ್ ಮಾಡಿಕೊಂಡು ಡೈರೆಕ್ಟಾಗಿ ನಾವು ಆಯಿಲಲ್ಲಿ ಬಿಟ್ಟಾದರೂ ಫ್ರೈ ಮಾಡ್ಕೊಳ್ಬೋದು ಹಾಗೆ ಈ ಮೂರ್ಖ ಅನ್ನೋದು ನಮಗೆ ತುಂಬಾ ಆಯಿಲ್ ಲೆಸ್ ಆಗಿರುತ್ತೆ ಒಂಚೂರು ಕೂಡ ನಮಗೆ ಆಯಿಲ್ ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿದ್ರಲ್ವ ಎಷ್ಟು ಚೆನ್ನಾಗಿದೆ ಸೊ ನೀವು ಕೂಡ ಟ್ರೈ ಮಾಡಿ ಮಾಡಿದಾದ್ಮೇಲೆ ನಿಮ್ಗೆ ಯಾವ ಥರ ಬಂತು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ಈ ರೆಸಿಪಿ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ಆಗಿ ನೀಲೂ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆ್ಯಕ್ಟಿವೇಟ್ ಮಾಡಿ ಆ ರೀತಿ ಮಾಡೋದರಿಂದ ನಾನು ಮಾಡುವ ಎಲ್ಲ ರೆಸಿಪೀಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕ್ಕಿಂಗ್